ಚಿತ್ರರಂಗದಲ್ಲಿ ಒಂದ್ರ ಮೇಲೊಂದು ಆಘಾತಗಳಂತಲೇ ಹೇಳ್ಬೋದು. ಹೌದು, ಮೊನ್ನೆ ತಾನೇ ದ್ವಾರಕೀಶ್ವರ್ ಕೂಡ ಈಗ ತೀರಿ ಹೋಗಿದ್ದಾರೆ. ಇನ್ನೊಂದು ಸ್ಯಾಂಡಲ್ವುಡ್ ಇದೇ ನೋವನ್ನು ಈಗ ಸಹಿಸ್ಕೊಳೋಕ್ಕಾಗ್ತಿಲ್ಲ. ಇದೇ ಸಂದರ್ಭದಲ್ಲಿ ನಮ್ಮ ಹ್ಯಾಟ್ರಿಕ್ ಇರುವಾದಂಥ ನಟ ಶಿವರಾಜ್ ಕುಮಾರ್ ಅವರು ಕೂಡ ಕುಸ್ತು ಬಿದ್ದಿದ್ದಾರೆ ಅಂದರೂ ಕೂಡ ಕೇಳಿದೆ ಹೆಂಗೆ ಆಗುತ್ತೆ ಹೇಳಿ. ಹೌದು, ಇದ್ರ ಬಗ್ಗೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೂತ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳಿಸಿದ್ದೆ. ಹೌದು, ನಟ ಶಿವರಾಜ್ ಕುಮಾರ್ ಅವರು ಮೊನ್ನೆ ತಾನೇ ಚಿಕಿತ್ಸೆಯನ್ನು ಪಡೆದಿದ್ದು ನಿಮಗೆಲ್ಲ ಗೊತ್ತಿದೆ. ಆಕ್ಸಿಜನ್ ಲೆವೆಲ್ ತುಂಬಾ ಡೌನ್ ಆಗಿ ಉಸಿರಾಟದ ಸಮಸ್ಯೆ ಕೂಡ ಉಂಟಾಗಿತ್ತು. ಇದರ ಸಮಸ್ಯೆ ಕಿಡ್ನಿ ಸಮಸ್ಯೆ ಕೂಡ ಉಂಟಾಗಿತ್ತು. ಈ ಎರಡಕ್ಕೂ ಕೂಡ ಈಗ ಸದ್ಯಕ್ಕೆ ಚಿಕಿತ್ಸೆಯನ್ನು ಕೂಡ ತೆಗೆದುಕೊಂಡಿರೋ ಚೇತರಿಸ್ಕೊಂಡು ಬಂದರು. ಇನ್ನು ಅದೇ ಸಂದರ್ಭದಲ್ಲಿ ತಮ್ಮ ಆತ್ಮೀಯ ಸ್ನೇಹಿತರಾದಂಥ ಒಳ್ಳೆ ಒಡನಾಟ ಹೊಂದಿದ್ದಂಥ ಆಗ ನಮ್ಮ ಶಿವರಾಜ್ ಕುಮಾರ್ ಗುರುಗಳು ಅಂತಲೂ ಕೂಡ ಹೇಳ್ಬೋದು ಅಂತ ದ್ವಾರಕೀಶವನ್ನು ಕಳೆದುಕೊಂಡಂಥ ವಿಷಯ ಕೇಳಿ ತಕ್ಷಣ ಅಲ್ಲಿಗೆ ಹೋದರು. ಇನ್ನು ಅಲ್ಲಿಗೆ ಹೋಗಿ ಎಲ್ಲ ಸುದ್ದಿಗಳನ್ನು ಕೇಳಿದ ನಂತರ ದ್ವಾರಕೀಶವರನ್ನು ನೋಡಿ ಅವರು ಅಂತಿಮ ನಮನ ಮಾಡೋ ಸಮಯದಲ್ಲಿ ಅಲ್ಲಿ ಕುಸ್ತು ಕೂಡ ಬಿದ್ದರು. ಯಾಕೆಂದರೆ ದ್ವಾರಕೀಶ್ ಮತ್ತು ಶಿವರಾಜ್ ಕುಮಾರ್ ಅನ್ನೋದೇ ಅಂಥ ಒಡನಾಟ, ಗುರು ಬಾಂಧವ್ಯ, ಸ್ನೇಹ ಬಾಂಧವ್ಯ ಎಲ್ಲದೂ ಕೂಡ ಆ ಮಟ್ಟಿಗೆ ಇತ್ತು ಅಂತಲೂ ಕೂಡ ಹೇಳ್ಬೋದು. ಅದರಿಂದ ನಟ ದ್ವಾರಕೀಶವ್ರ ತೀರ ಹೋಗಿದ್ದನ್ನು ಅವರು ಊಹಿಸಲು ಕೂಡ ಸಾಧ್ಯವಾಗದಲೇ ಅವರು ಪ್ರಜ್ಞೆ ತಪ್ಪಿದ್ರು ಅಂತಲೂ ಕೂಡ ಹೇಳ್ಬೋದು.